ಅವರು ಚೆನ್ನಾಗಿ ಮಾತಾಡ್ತಾನೆ ಎದ್ರು ಬದ್ರು ಮಾತಾಡ್ತಾರೆ ಅವರು ಹಿಂದೆ ಮುಂದೆ ಮಾತಾಡಲ್ಲ ಇವನ್ನ ಲಾಯರ್ ನೋಡ್ಸಿದ್ರಲ್ಲ ಹಂಗ ಓಡ್ಸಕ್ಕೆ ಆ ತರ ಕಿಲಾಡಿತನ ಮಾಡ್ತಿರೋದು ಇವರು ಸುದೀಪ್ ತರ ನಡೆಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಯಾರಾದರೂ ಬರಲಿ ಬಿಡಿ ಅದಕ್ಕೇನು ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋದ್ರೆ ಸಾಕು ಕರೆಕ್ಟ್ ಆಗಿ ಸುದೀಪ್ ಹೆಂಗ್ ನಡೆಸ್ಕೊಂಡು ಹೋದ್ರೆ ಆತರ ನಡೆಸ್ಕೊಂಡು ಹೋದ್ರೆ ಆಯ್ತು ರೀ ತೆಂಗಿನ ಮರ ಬಿದ್ದೋದ್ಮೇಲೆ ತೆಂಗಿನ ಮರ ಹಾಕಲ್ವನ್ರ ಅಲ್ಲಿ ಖಾಲಿ ಬಿಡ್ತಾರ ಜಾಗನ ನೀವು ಒಳ್ಳೇದು ಹೇಳ್ತೀರಲ್ರಿ ನೋಡ್ತೀರಪ್ಪ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಇವನ್ ಗೆಲ್ಬೇಕು ಸೂರಿ ಅವಡವೆ ಅವನ್ ಗೆಲ್ಬೇಕು ಎರಡನೇದ ನಮ್ಮ ಮಂಜ ಗೆಲ್ಬೇಕು ಅವನು ಚೆನ್ನಾಗಿ ಮಾತಾಡ್ತಾನೆ ಎದ್ರು ಬದ್ರು ಮಾತಾಡ್ತಾರೆ ಅವರು ಹಿಂದೆ ಮುಂದೆ ಮಾತಾಡಲ್ಲ ಈ ಹೆಂಗಸರು ಎಷ್ಟು ಚೆನ್ನಾಗಿ ಕಿತಾಪತಿ ಮಾಡ್ತಾರೆ ಆದ್ರೆ ಅವ್ನು ಎದುರುಗಡೆನೇ ಮಾತಾಡ್ತಾನೆ ರಾತ್ರಿ ಅವಳು ಏನಂದ್ಲು ಅವಳು ನಾಯಿ ಹೋಗ್ತಿರ್ತೈತಿ ಆನೆ ಬಗು ಅದೇನ ಆನೆ ಹೋಗ್ತಿರ್ತೈತಿ ನಾಯಿ ಬಗುಳ್ತೈತಿ ಅದಕ್ಕೆ ತಲೆ ಕೆಡ್ಸ್ಕೊಳ್ತ ಅಂತ ಅವಳು ಹೆಂಗಸಂಗ್ ಅನ್ಬೋದು ಅವಳು ಕೋಪ ಬರಲ್ವಾ ಏ ಇಲ್ಲ 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 ಆ ಥರ ಕೆಟ್ಟ ಭಾವನೆ ಇಲ್ಲ ಎಲ್ಲ ಅಕ್ಕ ತಂಗಿರ್ ಥರ ಎಣ್ಣ ಭಾವನೆ ನೋಡ್ಕೊಳೋದು ಈ ಚಿನ್ನಲೆಯರು ಈ ಥರ ಒಂದು ಕೆರಡ ಅಪ್ಪನ್ನ ಇವನ್ನ ಲಾಯರ್ ನೋಡ್ಸಿದ್ರಲ್ಲ ಹಂಗೆ ಓಡ್ಸಕ್ಕೆ ಆ ಥರ ಕಿಲಾಡಿತನ ಮಾಡ್ತಿರೋದು ಆ ಹೆಣ್ಣಂಗೆ ಆ ಥರ ಭಾವನೆ ಇಲ್ಲ ಆ ಥರ ಗುಣ ಇಲ್ಲ ಅವ್ರಿಗೆ ಹತ್ರನ ಇವರು ಇವನ್ನ ಲಾಯರ್ನ ಓಡಿಸಿದ್ರಲ್ಲ ಅದೇ ಥರ ಮಂಜಣ್ಣನ ಓಡ್ಸಕ್ಕೆ ಮಾಡ್ತಾರೆ ಮಂಜಣ್ಣ ಓಡಲ್ಲ ಅವ್ನು ಗೆಲ್ಲೇ ಗೆಲ್ತಾನೆ ಮಂಜಣ್ಣನ ಗೆಲ್ತಾನೆ ಸೂರ್ಯನೂ ಗೆಲ್ತಾರೆ ಯಾವತ್ ಬರ್ಲಿ ಇನ್ ಮುಂದ್ ಬಂದೇ ಬರ್ತಾರೆ ನಾನು ಅವ್ರು ಗೆಲ್ತೀರಿ ಅಂತ ಹೇಳಿದ್ರಲ್ಲ ಪ್ರತಾಪ್ ಗೆದ್ದ ಅವನ್ ಬರ್ತಡಕ್ ಬಂದು ನನ್ಗೆ 5000 ರೂಪಾಯಿ ಕೊಟ್ಬಿಟ್ಟು ಹೋದ ಅವ್ನಿಗೆ 100 ಒಂದ್ ಕಾಯಿ ಹೊಡಿತೀನಿ ಅಂತ ಹೇಳಿದ ಅವ್ನಿಗೆ ಎರಡನೇ ಸರಿ ಗೆದ್ನಲ್ವಾ 100 ಒಂದ್ ಕಾಯಿ ಹೊಡೆದೆ ಆಮೇಲೆ ಅವ್ನ್ ಬರ್ತಡಕ್ ಬಂದೋದ ಅವನು ಹೇಳ್ತಾ ಇದೀನಲ್ಲ ಫಸ್ಟ್ ಗೆ ಸೂರಿ ಎರಡನೇದ್ ಮಂಜಣ್ಣ ಅವ್ರ ತಾಯಿದು ಕಾರ್ಯ ಇರ್ಬೇಕು ಅದಕ್ಕೆ ಬರ್ತೇ ಇಲ್ಲ ಇವರೇ ನಡೆಸ್ತಾರೆ ಬಿಡ್ರಿ ಇವರೇ ಕಿಲಾಡಿದ್ದಾರೆ ಎಂತಂದ್ರೆ ಇಲ್ಲ ಯಾಕೆ ಅಲ್ಲ ಇದು ಮುಗಿಯೋ ತನಕ ಅವ್ರು ನಡೆಸ್ಕೊಡ್ಲೇಬೇಕು ಆಮೇಲೆ ಬೇಕಾದ್ರೆ ಬೇರೆ ಯಾರಾದ್ರೂ ಮಾಡ್ಕೊಡ್ಲಿ ಅದಕ್ಕೆ ತಲೆನೋವಿಲ್ಲ ಇದು ಅರ್ಧಕ್ಕೆ ಬಿಟ್ರೆ ಯಾರು ಒಪ್ಪಲ್ಲ ಇವ್ರು ಸುದೀಪ್ ತರ ನಡ್ಸಕ್ಕೆ ಯಾರ ಕೈಯಿಂದನು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸುದೀಪ್ ಬಿಟ್ಟು ಬೇರೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರಾದ್ರೂ ಬರ್ಲಿ ಬಿಡಿ ಅದಕ್ಕೇನು ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಕರೆಕ್ಟ್ ಆಗಿ ಸುದೀಪ್ ಹೆಂಗ್ ನಡ್ಸ್ಕೊಂಡು ಹೋದ್ರೆ ಆತರ ನಡ್ಸ್ಕೊಂಡು ಹೋದ್ರೆ ಆಯ್ತು ಸುದೀಪ್ ತರ ಯಾರಿಗೂ ಬರಲ್ಲ ಅಂತಾರೆ ರೀ ತೆಂಗಿನ ಮರ ಬಿದ್ದೋದ್ಮೇಲೆ ತೆಂಗಿನ ಮರ ಹಾಕಲ್ವನ್ರ ಅಲ್ಲಿ ಖಾಲಿ ಬಿಡ್ತಾರ ಜಾಗನ ನೀವು ಒಳ್ಳೇದು ಹೇಳ್ತೀರಲ್ರಿ ಜನಗಳು ಫ್ಯಾನ್ಸ್ ಹೇಳೋದು ಹಂಗೇನೆ ಏನಂತ ಸರ್ ಇದ್ರೇನೆ ಒಂದು ನೋಡಕ್ ಲುಕ್ ಚೆನ್ನಾಗಿರುತ್ತೆ ಅದೆಲ್ಲ ಸುಳ್ಳು ಚೆನ್ನಾಗಿ ಮಾಡ್ತಾರೆ ನಾನು ಏನ್ ಹೇಳ್ತೀನಿ ಗೊತ್ತಾ ತೆಂಗಿನ ಮರ ಬಿದ್ದೋದ್ಮೇಲೆ ಇನ್ನೊಂದು ತೆಂಗಿನ ಮರ ಹಾಕ್ತಾರೆ ಯಾರು ಆ ಖಾಲಿ ಬಿಡಲ್ಲ ಜಾಗನ ಅದಕ್ಕೆ ತಕ್ಕಾಗಿರೋರು ಹುಟ್ಟೆ ಹುಟ್ಟಿದ್ದಾರೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಈ ಇಂಡ್ಯಾದೆಲ್ಲ ಹುಟ್ಟಿದ ತಕ್ಷಣಕ್ಕೆ ಮಕ್ಕಳು ಅಪ್ಪ ಅಮ್ಮ ಅನ್ನೋಂತ ಕಾಲ ಇದು ಅಲ್ವಾ ನಡ್ಸೆ ನಡ್ಸ್ಕೊಡ್ತಾರೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಅವ್ರ ಬರೋದೇ ಇಷ್ಟ ನಡ್ಸ್ಕೊಡೋದು ಒಳ್ಳೇದೇ ಅಕಸ್ಮಾತ್ ಅವ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈಗ ದರ್ಶನಿಗೆ ಮಾಡ್ತಾ ಇದಾರಲ್ಲ ಕಿತಾಪತಿನ ಅವನ ಅಲ್ಲೇ ಇರಲಿ ಅವನ ಅಲ್ಲೇ ಇರಲಿ ಅಂತ ಆ ಥರ ಕಿತಾಪತಿ ಮಾಡಿದ್ರೆ ಏನು ಮಾಡ್ತೀರಿ ಅಲ್ವಾ ಅವ್ ಸುದೀಪ್ ನಡೆಸಿದ್ರೇ ಒಳ್ಳೇದು ಅಕಸ್ಮಾತ್ ಅವ್ರು ಕ್ಯಾನ್ಸಲ್ ಆದರೆ ಬೇರೆಯವ್ರು ಮಾಡೇ ಮಾಡ್ತಾರೆ ನಡ್ಸ್ಕೊಟ್ಟೆ ನಡ್ಸ್ಕೊಡ್ತಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ